ಹೊಸ ಹೊಸ ಟೆಕ್ ನ್ಯೂಸ್ಗಳನ್ನು ತೆಗೆದುಕೊಂಡು ನಾನು ಮತ್ತೆ ಬಂದಿದ್ದೀನಿ. ನನ್ನ ಹೆಸರು ಅಭಿಷೇಕ್, ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ಬ್ರದರ್ಸ್. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶುರು ಮಾಡೋಣ. ಫಸ್ಟ್ ನ್ಯೂಸ್ ಬರ್ತಾ ಇದೆ ಒನ್ ಪ್ಲಸ್ನ ಕಡೆಯಿಂದ. ಸೊ ಒನ್ ಪ್ಲಸ್ ಸೆವೆನ್ನ ರೆಂಡರ್ಗಳು ಲೀಕ್ ಆಗಿದೆ. ಈ ಲೀಕ್ನ ಪ್ರಕಾರ ಇನ್ ಡಿಸ್ಪ್ಲೇ, ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಒನ್ ಪ್ಲಸ್ ಸೆವೆನ್ ಹೊಂದುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಓಪೋ R19 ಅನ್ನೋ ಮಾಡೆಲ್ ವರ್ಲ್ಡ್ನ ಫಸ್ಟ್ ಇನ್ ಡಿಸ್ಪ್ಲೇ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ. ಸೊ ಅದನ್ನು ಬಿಟ್ಟರೆ ಈಗಿರೋದು ಒನ್ ಪ್ಲಸ್ ಸೆವೆನ್. ಸೊ ಈ ಒನ್ ಪ್ಲಸ್ ಸೆವೆನ್ನ ಸ್ವಲ್ಪ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋದಾದರೆ, ಇದು 95% ಸ್ಕ್ರೀನ್ ಟು ಬಾಡಿ ರೇಷಿಯೋ ಮತ್ತು ಟ್ರಿಪಲ್ ಕ್ಯಾಮ್ರಾಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಒನ್ ಪ್ಲಸ್ ಕಡೆಯಿಂದಾನೆ. ಸೊ ಒನ್ ಪ್ಲಸ್ ಅವರು ಇಂಡಿಯಾದಲ್ಲಿ R&D ಸೆಂಟರ್ನ ಡೆವಲಪ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ. ಹೈದರಾಬಾದಲ್ಲಿ ಇದಕ್ಕೆ ಸೂಕ್ತವಾದ ಜಾಗ ಮತ್ತು ಪ್ಲಾನ್ಗಳ ಬಗ್ಗೆ ಮಾತುಕತೆ ನಡೆದಿದೆ. ಸೊ ಇದು ಇಂಡಿಯಾದಲ್ಲಿ ಫಸ್ಟ್ ಒನ್ ಪ್ಲಸ್ ಅವರ R&D ಡೆವಲಪ್ಮೆಂಟ್ ಸಚಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ವಾಟ್ಸಪ್ನ ಕಡೆಯಿಂದ. ಸೊ ವಾಟ್ಸಪ್ ಅವರು ತಮ್ಮ ಚಾಟ್ಗಳನ್ನು ಆಟೋಮೆಟಿಕಲಿ ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ಗೂಗಲ್ ಡ್ರೈವ್ನಲ್ಲಿ ನಿಮ್ಮ ಚಾಟ್ಸ್ನ ಬ್ಯಾಕಪ್ ಇಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಾಟ್ಸ್ಗಳು ಆಟೋಮೆಟಿಕಲಿ ಡಿಲೀಟ್ ಆಗೋ ಎಲ್ಲ ಚಾನ್ಸಸ್ಗಳು ಇದೆ. ಯಾಕಂತೇಳಿ ನಾನು ನಿನ್ನೆಷ್ಟೇ ಒಂದು ನಾನು ಒಬ್ಬರಿಗೆ ಮೆಸೇಜ್ ಮಾಡಿ ಇಟ್ಟಿದ್ದೆ, ಜಸ್ಟ್ ಒಂದು ಸ್ವಲ್ಪ ಹೊತ್ತಿಗೆ ಒಂದು 3-4 hours ಟೈಮ್ ಆದಮೇಲೆ ಕೂಡಲೇ ನನ್ನ ಚಾಟ್ ಡಿಲೀಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಗೂಗಲ್ ಡ್ರೈವ್ನಲ್ಲಿ ನೀವು ಅದನ್ನು ಬ್ಯಾಕಪ್ ಮಾಡಿಲ್ಲ ಅಂತ. ಸೊ ನೆಕ್ಸ್ಟ್ ಈಗ ವಾಟ್ಸಪ್ ಅವರು ಕೂಡ ಗೂಗಲ್ ಡ್ರೈವ್ನಲ್ಲಿ ಆಟೋಮೆಟಿಕಾಗಿ ಬ್ಯಾಕಪ್ ಮಾಡಿ ಅಥವಾ ಫೋರ್ಸ್ ಮಾಡಿ ಬ್ಯಾಕಪ್ನ ತಗೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇದೆ ವಾಟ್ಸಪ್ನ ಕಡೆಯಿಂದಾನೆ. ಸೊ ವಾಟ್ಸಪ್ ಅವರು ಮೊನ್ನೆ ನಿಮಗೆ ವಾಟ್ಸಪ್ ಸ್ಟಿಕ್ಕರ್ನ ಬಿಟ್ಟಿದ್ರು, ಬಟ್ ಸ್ವಲ್ಪ ಟೈಮ್ ಹಿಂದೆ ಇಮೋಜಿ ಇದೆ ಗೊತ್ತಲ್ಲ ನಿಮಗೆ, ಇಮೋಜಿಯಲ್ಲಿ ಒಂದು ಸರ್ಚ್ ಆಪ್ಷನ್ ಬರ್ತಿತ್ತು, ಸೇಮ್ ಅದೇ ಥರ ಕೂಡ ಅವ್ರು ವಾಟ್ಸಪ್ ಸ್ಟಿಕ್ಕರ್ನಲ್ಲೂ ಸರ್ಚ್ ಆಪ್ಷನ್ ಕೊಡೋಕೆ ತುಂಬ ಬೇಗ ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ಸೊ ಈ ಸೌಲಭ್ಯ ನಿಮಗೆ ಬೇಗನೆ ಸಿಗ್ಬೋದು ಅಂತಲೇ ಹೇಳ್ತೀನಿ. ಇದ್ರ ಬಗ್ಗೆ ನಾನು ನಿಮಗೆ ಬೇಗನೆ ಅಪ್ಡೇಟ್ ಮಾಡೇ ಮಾಡ್ತೀನಿ. ಗೂಗಲ್, ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ತುಂಬಾ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದ್ದು ನಿಮಗೂ ಕೂಡ ಗೊತ್ತಿದೆ. ಸೊ ಇದಕ್ಕೋಸ್ಕರ ಅವರು ಇದನ್ನು ಕಡಿವಾಣ ಹಾಕೋಕೆ ಪ್ರಯತ್ನ ಮಾಡೇ ಮಾಡ್ತೀವಿ ಮತ್ತು ನಮ್ಮ ಪಾಲಿಸಿಗಳನ್ನು ಸ್ಟ್ರಿಕ್ಟ್ಲಿ ಅಪ್ಡೇಟ್ ಮಾಡ್ತೀವಿ ಅಂತೇಳಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ನ ಕಡೆಯಿಂದ. ಸೊ ಸ್ಯಾಮ್ಸಂಗ್ ಅವರು ತಮ್ಮ ಹೊಸ ಸ್ಮಾರ್ಟ್ ಟಿವಿನ ಅನ್ವೀಲ್ ಮಾಡಿದ್ದಾರೆ. ಸೊ ಇದರ ಪ್ರಕಾರ ಇದಕ್ಕೆ ಯಾವುದೇ ತರವಾದ ರಿಮೋಟ್ ರಿಕ್ವೈರ್ಡೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹೇಗೆ ವರ್ಕ್ ಆಗುತ್ತೆ ಅಂದರೆ ಬ್ರೇನ್ ವೇವ್ಸ್ನ ಮೇಲೆ. ಸೊ ಈ ಬ್ರೇನ್ ವೇವ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಇದಕ್ಕೋಸ್ಕರ ಒಂದು ಹೆಲ್ಮೆಟ್ ಸ್ಪೆಸಿಫಿಕ್ ಆಗಿ ನೀವು ವೇರ್ ಮಾಡಬೇಕಾಗುತ್ತೋ, ಇದರ ಮೇಲೆ ನೀವು ಬ್ರೇನ್ ವೇವ್ಸ್ನ ಮೇಲೆ ಈ ಟಿವಿನ ಕಂಟ್ರೋಲ್ ಮಾಡಬಹುದು. ಸೊ ಇದನ್ನು ಅವರು ಮೊನ್ನೆ ನಡೆದಂಥ HDC ಅನ್ನೋ ಇವೆಂಟ್ನಲ್ಲಿ ಶೋಕೇಸ್ ಮಾಡಿ ಇಟ್ಟಿದ್ದಾರೆ. ಸೊ ಡಿಸೇಬಲ್ಡ್ ಪರ್ಸನ್ಗೋಸ್ಕರ ಸ್ಪೆಸಿಫಿಕ್ ಆಗಿ ಇದನ್ನು ಕಂಡುಹಿಡಿದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಸ್ವಿಸ್ ಹಾಸ್ಪಿಟಲ್ನಲ್ಲಿ ಇದನ್ನು ಇನ್ಸ್ಟಾಲ್ ಮಾಡುವಂಥ ಎಲ್ಲ ಆಲೋಚನೆಗಳು ಸ್ಯಾಮ್ಸಂಗ್ಗೆ ಇದೆ. ಚೀಸ್ ಬರ್ತಾ ಇದೆ ಸ್ಯಾಮ್ಸಂಗ್ನ ಕಡೆಯಿಂದ. ಸ್ಯಾಮ್ಸಂಗ್ ಅವರ S10 ಇದೆಯಲ್ಲ, ಅದು February 2019 ಎಂ ಡಬ್ಲ್ಯೂಸಿನಲ್ಲಿ ಲಾಂಚ್ ಆಗುತ್ತೆ. ಸೊ ಇದರ ಜೊತೆಗೆ ಮಾರ್ಚ್ ತಿಂಗಳಲ್ಲಿ Galaxy F ಇದೆಯಲ್ಲ, ನಾನು ಮೊನ್ನೆ ಹೇಳಿದಂಥ ಫೋಲ್ಡೇಬಲ್ ಸ್ಮಾರ್ಟ್ ಫೋನ್ ಪ್ಲಸ್ 5G ಸಪೋರ್ಟ್ ಇರುವಂಥ S10 ಕೂಡ ಲಾಂಚ್ ಆಗುತ್ತೆ. ಸೊ ಈ S10 ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಹಾರಿಜಾಂಟಲ್ ಆಗಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಟ್ರಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಆಪಲ್ನ ಐಪ್ಯಾಡ್ ಪ್ರೋ 2018 ಕಡೆಯಿಂದ. ಸೊ ಮೊನ್ನೆ ನ್ಯೂಯಾರ್ಕ್ನಲ್ಲಿ October 31st ಈ ಐಪ್ಯಾಡ್ ಪ್ರೋ ಇದೆ ಲಾಂಚ್ ಆಗಿತ್ತು. ಸೊ ಇಂಡಿಯಾದಲ್ಲಿ ಕೂಡ ಯಾವಾಗ ಅವೈಲಬಲ್ ಆಗುತ್ತೆ ಮತ್ತು ಅದರ ಪ್ರೈಸ್ ಲಿಸ್ಟ್ಗಳು ನಮಗೆ ಸಿಕ್ಕಿದೆ. ಸೊ 11-inch ಐಪ್ಯಾಡ್ ಪ್ರೋ 2018 ನಿಮಗೆ 71,900 ರೂಪಾಯಿ ಬೀಳುತ್ತೆ ಮತ್ತು 12.9-inch 89,900 ರೂಪಾಯಿ ಬೀಳುತ್ತೆ. ಸೊ ಆಕ್ಸೆಸರೀಸ್ ರೇಟ್ ಕೂಡ ಸಿಕ್ಕಿದೆ. ಸೊ ಅದನ್ನು ಪೆನ್ ಜೊತೆ ಯೂಸ್ ಮಾಡಬೇಕು ಅಥವಾ ಪೆನ್ ಸಪ್ರೇಟ್ ಆಗಿ ತೊಗೊಳ್ತೀರಿ ಅಂದರೆ ಅದರ ಪ್ರೈಸ್ ಬಂದು 11,000 ರೂಪೀಸ್ ಬೀಳುತ್ತೆ ಮತ್ತು ಅದರ ಕೀಬೋರ್ಡ್ ಬೇಕು ಅಂತ ಹೇಳಿದ್ರೆ 16,000-18,000 ರೂಪಾಯಿ ಬೀಳುತ್ತೆ ಮತ್ತು ಅದರ ಬ್ಯಾಕ್ ಕೇಸ್ಗೆ 7,500-10,000 ತನಕ ಪ್ರೈಸ್ ಇದೆ. ಸೊ ಸುಮ್ಮನೆ ಒಂದು ಹೇಳ್ತೀನಿ ನಿಮಗೆ, ಈ ಆಕ್ಸೆಸರೀಸ್ಗಳನ್ನು ನೀವು ಒಂದು ಗ್ರೂಪ್ ಮಾಡಿಕೊಂಡ್ರೆ ಒಂದು OnePlus 6 ಬರುತ್ತೆ ಅಂತ ನನ್ನ ಪ್ರಕಾರ. ನ್ಯೂಸ್ ಬರ್ತಾ ಇದೆ ಇಂಟೆಲ್ನ ಕಡೆಯಿಂದ. ಸೊ ಇಂಟೆಲ್ ಅವರು ಮಲ್ಟಿಮೋಡ್ 5G ಮಾಡೆಮ್ ಚಿಪ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದರ ಹೆಸರು ಬಂದುಬಿಟ್ಟು XNM8160 ಅಂತೇಳಿ. ನೆಕ್ಸ್ಟ್ ಮುಂಬರುವ ಐಫೋನ್ಗಳಲ್ಲಿ ಇದು ಬರುವ ಚಾನ್ಸಸ್ಗಳಿದೆ. 2020 ಇದನ್ನು ಐಫೋನ್ಗಳಲ್ಲಿ ಅಳವಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಾಲಿ ಐಫೋನ್ಗಳಲ್ಲಿ ಮಾತ್ರ ಅಲ್ಲದೆ PC ಅಥವಾ ಸ್ಮಾರ್ಟ್ ಫೋನ್ಗಳು ಅಥವಾ ಬ್ರಾಡ್ಬ್ಯಾಂಡ್ಗಳಲ್ಲಿ ಇವೆಲ್ಲ ಸಿಗ್ಬೋದು ಅಂತ ಇಂಟೆಲ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಶಾಮಿ ಕಡೆಯಿಂದ. ಶಾಮಿ ಅವರ MI9 ರೆಂಡರ್ ಲೀಕ್ ಆಗಿದೆ. ಸೊ ಈ ಲೀಕ್ನ ಪ್ರಕಾರ ವರ್ಲ್ಡ್ಸ್ ಫಸ್ಟ್ ಸ್ನ್ಯಾಪ್ಡ್ರಾಗನ್ 855 ಪ್ರೊಸೆಸರ್ ಹೊಂದಿರುವಂಥ ಮೊಬೈಲ್ ಇದಾಗಿದೆ. ಸೊ ಟ್ರಿಪಲ್ ಕ್ಯಾಮ್ರಾ, ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಮತ್ತು ಇನ್ ಡಿಸ್ಪ್ಲೇ ನಾಚ್ಗಳನ್ನು ಹೊಂದಿರುವಂಥ ಚಾನ್ಸಸ್ ಕೂಡ ಇದೆ. MI9 ಮುಂದಿನ ವರ್ಷ 2019 ಅನ್ವೀಲ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಗೂಗಲ್ನ ಕಡೆಯಿಂದ. ಸೊ ಗೂಗಲ್ ಅವರ ಕೀಬೋರ್ಡ್ ಟೈಪಿಂಗ್ ಆ್ಯಪ್ ಇದೆಯಲ್ಲ, ಸೊ ಇದರಲ್ಲಿ ನಿಮಗೆ AI ಫೆಸಿಲಿಟೀಸ್ ಅವೈಲಬಲ್ ಇದೆ. ಸೊ ನೀವು ಟೈಪ್ ಮಾಡಿದಾಗ ಸ್ಟಿಕ್ಕರ್ಸು, ಗಿಫ್ಟ್ ಮತ್ತು ಇಮೋಜಿಸ್ನ ಅದೇ ರೆಕಮೆಂಡ್ ಮಾಡುತ್ತೆ. ನ್ಯೂಸ್ ಬರ್ತಾ ಇದೆ ನೋಕಿಯಾದವ್ರ ಕಡೆಯಿಂದ. ಸೊ ನೋಕಿಯಾ ಅವರ X7 ಅನ್ನೋ ಮೊಬೈಲ್ನ ಅವ್ರ ಗ್ಲೋಬಲ್ ಮಾರ್ಕೆಟ್ನಲ್ಲಿ ನೋಕಿಯಾ 8.1+ ಅಂತ ಹೇಳಿ ಲಾಂಚ್ ಮಾಡುವಂಥ ನಮಗೆ ರಿಪೋರ್ಟ್ ಸಿಕ್ಕಿದೆ. ಸೊ ನೋಕಿಯಾದವರ ಈ ಮೊಬೈಲ್ ಇಂಡಿಯಾದಲ್ಲಿ November 28 ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಇದರ ಪ್ರೈಸ್ ಬಗ್ಗೆ ಹೇಳೋದಾದ್ರೆ 24,000 ಇದರ ಪ್ರೈಸ್ ಆಗಿದೆ. ಸೊ ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 710 ಪ್ರೊಸೆಸರ್ ವಿತ್ Adreno 616 GPU ಜೊತೆಗೆ 4GB ಅಥವಾ 6GB RAM ಒಳಗೊಂಡಿರಬಹುದು. ಸೊ ಇದರ ಝೀ ಸಾಪ್ಟಿಕ್ ಅವರ 12MP+13MP ಇನ್ ಬ್ಯಾಕ್ ಕ್ಯಾಮ್ರಾ ಜೊತೆಗೆ 20MP ಫ್ರಂಟ್ ಕ್ಯಾಮ್ರಾನ ಒಳಗೊಂಡಿರುತ್ತೆ. ಸೊ 3500mAh ಬ್ಯಾಟ್ರಿ ಕೂಡ ಇದೆ, ಜೊತೆಗೆ ಟೈಪ್ ಸಿ ಕೇಬಲ್ನ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿರೋದಕ್ಕೆ ಏನಂತ ಕರೀತಾರೆ ಗೊತ್ತಾ ನಿಮಗೆ? ನೋಮೋಫೋಬಿಯಾ. ಇದೇ ಥರ ನಾನು ಸುಮಾರು ಟೆಕ್ ನ್ಯೂಸ್ಗಳನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇದಕ್ಕೊಂದು ಲೈಕ್ ಮತ್ತು ಶೇರ್ ಮಾಡಿ ಕಮೆಂಟನ್ನು ಖಂಡಿತ ಮಾಡಿ. ಸೊ ದಿಸ್ ಈಸ್ ಅ